ಸರ್ ನಾವು ಬೆಳಗಾವಿ ಜಿಲ್ಲಾ ಮಾಡೋದಾದರೆ ನಮ್ಮ ಬೈಲಹೊಂಗಲ ಜನರ ಬೇಡಿಕೆನೂ ಇದೆ, ಆ ಬೆಳಗಾವಿ ಬೈಲಹೊಂಗಲನ್ನು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ನಿಶ್ಚಿತವಾಗಿ ಸಹಿತ ನಾವು ಬೆಳಗಾವಿ ಜಿಲ್ಲಾ ವಿಭಜನೆ ಮಾಡುವಂಥ ಸಂದರ್ಭ ಬಂದರೆ ಬೈಲಹೊಂಗಲನ್ನು ಕನ್ಸಿಡರ್ ಮಾಡಬೇಕು ಅಂತೇಳಿ ನಾವೆಲ್ಲ ಒತ್ತಾಯನ ಮಾಡ್ತೇವೆ. ಸರ್ ತಮ್ಮಿಂದ ಈಗೇನಾದರೂ ಪ್ರಸ್ತಾವನೆ ಪ್ರಸ್ತಾವನೆ ಮೊದಲಿನಿಂದಲೂ ಸಹಿತ ನಮ್ಮ ಬೈಲಹೊಂಗಲ ಭಾಗದ ಜನರು ಆಯಾ ಸರ್ಕಾರದಿಂದ ಸಂದರ್ಭದಲ್ಲಿ ಆ ಭಾಗದ ಜನಪ್ರತಿನಿಧಿಗಳು ಬೈಲಹೊಂಗಲ ಜಿಲ್ಲೆ ಮಾಡಬೇಕು ಅಂತೇಳಿ ನಾವು ಪ್ರಸ್ತಾವನೆ ಮೊದಲಿನಿಂದಲೂ ಸಹಿತ ಸಲ್ಲಿಕೆಯನ್ನು ಮಾಡಿದ್ದೇವೆ. ಸರ್ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ಗೋಕಾಕು ಮತ್ತು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅಂತೇಳಿ. ಇಲ್ಲ, ಆ ವಿಷಯ ನಮ್ಮ ಜೊತೆ ಯಾರು ಚರ್ಚೆ ಮಾಡಿಲ್ಲ. ಸೊ ಒಂದ್ಸರಿ ಬೆಂಗಳೂರಲ್ಲಿ ಮೀಟಿಂಗ್ ಕೂಡ ಆಯ್ತು ಅನ್ನುವಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ನಾವು ಯಾವುದೇ ರೀತಿಯಾದಂಥ ಮೀಟಿಂಗ್ನಲ್ಲಿ ಭಾಗವಹಿಸಿಲ್ಲ, ಅದು ನನಗೆ ಗೊತ್ತನ್ನು. ಸರಿ, ಬೈಲಹೊಂಗಲದವರು ಯಾವತ್ತೂ ಕೂಡ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬಾರ್ದು ಅನ್ನುವಂಥ ವಾದವನ್ನು ಮಂಡಿಸ್ತಾ ಬಂದಿದ್ದೆ. ನಾವು ಹೇಳಿದೆಲ್ಲ, ಈಗ ನಮ್ಮ ಬೆಳಗಾವಿ ಜಿಲ್ಲೆ ಅಖಂಡ ಜಿಲ್ಲೆಯಾಗಿರಬೇಕು ಅನ್ನೋದು ನಮ್ಮ ಮೊದಲೇ ಆದ್ಯತೆ, ಬೈಲಹೊಂಗಲ ನಗರದ ಎಲ್ಲ ಜನರ ಒಂದು ಅಭಿಪ್ರಾಯ. ಒಂದು ವೇಳೆ ಬೆಳಗಾವನ್ನ ವಿಭಜನೆ ಮಾಡುವಂಥ ಸಂದರ್ಭ ಅಂದರೆ ಬೈಲಹೊಂಗಲ ಮಾಡಬೇಕು ಅನ್ನೋದು ನಮ್ಮದು ಬೇಡಿಕೆ. ಸೊ ಜಿಲ್ಲಾ ವಿಭಜನೆ ವಿಚಾರದಾಗ ಯಾವುದೇ ತ್ಯಾಗ ಕೂಡ ಅಂದರೆ ಜಿಲ್ಲಾ ವಿಭಜನೆ ಬಂತು ಅಂತಂದರೆ ಬೈಲಹೊಂಗಲ ಜಿಲ್ಲೆ ಆಗಲೇಬೇಕನ್ನುವಂಥದ್ದಕ್ಕೆ ಯಾವುದೇ ತ್ಯಾಗಕ್ಕೂ ಕೂಡ ಶಾಸಕರು ಸಿದ್ಧ ಅನ್ನುವಂಥ ಮಾತನ್ನು ಅಲ್ಲಿರುವಂಥ ಭಾಗದ ಜನರು ಕೂಡ ಹೇಳ್ತಾಯಿದ್ರು. ನೋಡಿ, ಈಗ ಸರ್ಕಾರ ಒಂದು ಪ್ರಸ್ತಾವನೆಯೇ ಇಲ್ಲಲ್ಲ, ನಿನ್ನೆನ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಹೇಳಿದ್ದಾರೆ ನಾವು ಈಗ ಸದ್ಯ ಬೆಳಗಾವಿ ಜಿಲ್ಲೆಯ ವಿಭಜನೆ ಮಾಡುವಂಥ ಪ್ರಸ್ತಾವನೆ ಸರ್ಕಾರ ಮುಂದಿಲ್ಲ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಬೈಲಹೊಂಗಲ ಫಸ್ಟ್ ಪ್ರಿಫರೆನ್ಸ್ ಬೇಕು ಅವಶ್ಯವಾಗಿ. ಹಾಗೇನಿಲ್ಲ, ಪೊಲಿಟಿಕಲ್ ಇಚ್ಛಾಶಕ್ತಿ ಇದೆ ಇಲ್ಲ. ಬೆಳಗಾವಿ ಜಿಲ್ಲಾ ಒಂದು ವಿಶೇಷವಾದಂತಹ ವಿಭಜನೆ, ಇಲ್ಲಿ ವಿಭಜನೆಯನ್ನು ಮಾಡಬೇಕಾಗಿತ್ತು ಅಂತಂತಂದ್ರೆ ಕೆಲವೊಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿ ಅಂತಂದು ಸಮಸ್ಯೆ ಜಿಲ್ಲೆ ವಿಭಜನೆ ಮಾಡಿದ ಸಮಸ್ಯೆ ಆಗ್ತೈತಿ ಅನ್ನೋದು ಅದನ್ನ ಪರಿಶೀಲನೆ ಮಾಡಬೇಕಾಗ್ತೈತಿ. ಆ ನಿಟ್ಟಿನಲ್ಲಿ ಈ ಸದ್ಯ ಜಿಲ್ಲಾ ವಿಭಜನೆ ಇಲ್ಲಂತ ಸರ್ಕಾರದ ಒಂದು ನಿಲುವು. ಮುಂದೆ ಏನಾಗುತ್ತೆ ನೋಡೋದು. ಸರಿ, ಈಗ ಸಂಗೋಳಿಯಲ್ಲಿ ರೆಡಿ ಆಗಿದೆ ಸೈನಿಕ ಶಾಲೆ ಇಲ್ಲ, ಎಮ್ಮೆಸ್ಟು ರಾಕ್ ಆರ್ಡ್ ಅನ್ನೋದು ಕೆಲಸ ನಡೀತಾ ಇದೆ, ಮುಕ್ತಾಯ ಆಗ್ತಿದೆ. ಅದು ಮುಗಿದ ನಂತರ ಅದನ್ನು ಈಗಾಗಲೇ ಶಾಲೆ ಪ್ರಾರಂಭ ಆಗಿದೆ ಆಗಿದೆ ಉದ್ಘಾಟನೆ ಪೂರ್ಣವಾಗಿ ಮುಗಿದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಕಟ್ಟಡದ ಒಂದು ಶಾಲೆ ಉದ್ಘಾಟನೆಯನ್ನು ಮಾಡುತ್ತಾರೆ. ಇನ್ನೆಷ್ಟು ದಿವಸ ಹೋಗ್ಬೋದು ಸರ್ ಅಂದಾಜು? ರಾಕ್ ಗಾರ್ಡನ್ ಕಾಮಗಾರಿ ರಾಕ್ ಗಾರ್ಡನ್ ಮುಕ್ತಾಯಕ್ಕೆ ಬಂದಿದೆ. ಇನ್ನೊಂದು ಒಂದು ತಿಂಗಳು ಟೈಮಿಂಗ್ ಕೇಳಿದ್ದಾರೆ ಅವರು. ಒಂದು ತಿಂಗಳು ಮುಗೀತು ಅಂತಂತಂದ್ರೆ ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಯಾಗಿ ಅವ್ರ ಕಡೆ ಸಮಯಾವಕಾಶ ತೆಗೆದುಕೊಂಡು ಉದ್ಘಾಟನೆ ಮಾಡೋದು.